ಹಾಯ್ ಎಲ್ರಿಗೂ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನನ್ನ ಹೆಸರು ವೀಕ್ಷಿತಾ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಗಿವತ್ತು ನಾನು ಹೇಗೆ ಹೇರ್ನ ಮನೆಯಲ್ಲೇ ಕಲರ್ ಮಾಡ್ಬೋದು, ಅಂದರೆ ನ್ಯಾಚುರಲ್ ವೇನಲ್ಲಿ ಹೇಗೆ ನಮ್ಮ ಹೇರ್ ಕಲರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ. ನಾವು ಏನು ಮಾಡ್ತೀವಿ, ಹೊರಗಡೆಯಿಂದ ಪ್ರಾಡಕ್ಟ್ಸ್ನ ತಂದುಬಿಟ್ಟು ನಮ್ಮ ಹೇರ್ಗೆ ಅಪ್ಲೈ ಮಾಡಿ ಅದರಿಂದ ನಾವು ಹೇರ್ನ ಡೈ ಮಾಡ್ಕೊತೀವಿ. ಇದರಿಂದ ನಮ್ಮ ಹೇರ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಏನಂತಂದರೆ ಇದರಿಂದ ನಮ್ಮ ತಲೆಗೂ ಒಳ್ಳೇದಲ್ಲ, ನಮ್ಮ ದೇಹಕ್ಕೂ ಒಳ್ಳೇದಲ್ಲ. ಕಂಟಿನ್ಯೂಸ್ ಆಗಿ ಈ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಬರೋದ್ರಿಂದ ಹೇರಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು, ಎಲರ್ಜಿಗಳಾಗೋದು ಎಲ್ಲ ಆಗ್ತಾ ಇರ್ಬೋದು. ಇವೆಲ್ಲ ನೀವು ಫೇಸ್ ಮಾಡ್ತಾ ಬರ್ತಾ ಇದ್ದೀರಿ ಅಂತಂದರೆ ಆದಷ್ಟು ಮೆಹೆಂದಿ ಆ ಥರದ ಈ ಥರ ನ್ಯಾಚುರಲ್ ವೇನಲ್ಲಿ ಹೇಗೆ ನಾವು ಹೇರ್ನ ಡೈ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನ್ಯಾಚುರಲ್ ವೇನ ಕಂಡು ಹಿಡಿಯೋದು ಒಳ್ಳೆಯದು. ಯಾಕಂದರೆ ತುಂಬ ಜನರಿಗೆ ಹೇರ್ ಡೈನ ಹಾಕಿದ ತಕ್ಷಣ ಎಲರ್ಜಿ ಆಗ್ತಾ ಇರುತ್ತೆ, ಅವ್ರಿಗೆ ಯಾವ ವೇನಲ್ಲೂ ಹಚ್ಚಕ್ಕೂ ಆಗ್ತಿರೋದಿಲ್ಲ. ಅದು ಏನಕ್ಕಂತಂದರೆ ಅದು ನಿಮ್ಮ ಬಾಡಿಗೆ ಕೆಲವೊಂದು ಟೈಮ್ ನೀವು ತುಂಬ ವರ್ಷಗಳಿಂದ ಒಂದು ಹೇರ್ ಡೈನ ಯೂಸ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ, ಸಡನ್ ಆಗಿ ಅದು ನಿಮಗೆ ರಿಯಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತೀರಿ. ಮಾಡಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಸರ್, ನಾನು ಇಷ್ಟು ವರ್ಷದಿಂದ ನಾನು ಯೂಸ್ ಮಾಡ್ತಾ ಬರ್ತಾ ಇದ್ದೆ, ನಾನು ಅದೇ ಹೇರ್ ಡೈನ್, ಆದರೆ ನನಗೆ ಇವಾಗ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಬಾಡಿಗೆ ಆ ಟೈಮಲ್ಲಿ ನಮ್ಗೆ ಅದು ತೊಗೊಂತಿರಲ್ಲ, ಅಂದರೆ ಇನ್ನು ನನ್ನ ದೇಹಕ್ಕೆ ಇದನ್ನು ಯೂಸ್ ಮಾಡಬೇಡ ಅಂತ ಅದೊಂದು ಸೂಚನೆ ಕೊಟ್ಟಂಗೆ ಅದು. ಅವಾಗ ನಾವೇನು ಮಾಡಬೇಕು, ಆದಷ್ಟು ನಾವು ಅದನ್ನು ಸ್ಟಾಪ್ ಮಾಡಿಬಿಟ್ಟು ನ್ಯಾಚುರಲ್ ವೇನಲ್ಲಿ ಮಾಡೋದು ಒಳ್ಳೆಯದು. ಸೊ ನಾವು ಅದಕ್ಕಿಂತ ಈ ಇಷ್ಟೆಲ್ಲ ನಾವು ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಮಗೆ ಗೊತ್ತಿದ್ದು ನಾವು ಅದನ್ನೇ ಹೇರ್ ಡೈಗಳನ್ನ ಯೂಸ್ ಮಾಡೋಕ್ಕಿಂತ ಆದಷ್ಟು ನ್ಯಾಚುರಲ್ ವೇನಲ್ಲೇ ನಮ್ಮದು ಹೇರ್ನ ಡೈ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇವಾಗ ಕೆಲವ್ರಿಗಂತೂ ಚಿಕ್ಕ ವಯಸ್ಸಲ್ಲೇ ಹೇರು ತುಂಬಾ ವೈಟ್ ಆಗುತ್ತೆ, ಅಂಥವರು ಕೂಡ ಅಷ್ಟೇ ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ಆವಾಗಲೇ ಹೇರ್ನ ಹೇರ್ ತುಂಬಾ ವೈಟ್ ಆಗೋದು ಅಥವಾ ನರೆ ಕೂದಲು ಅಂತಾರಲ್ಲ ಅದು ಜಾಸ್ತಿ ಆಗ್ತಾ ಇರುತ್ತೆ, ಅಂಥವರು ಕೂಡ ಅಷ್ಟೇ. ಏನು ಮಾಡಬೇಕು, ಈ ಥರದ್ದು ನ್ಯಾಚುರಲ್ ವೇನಲ್ಲಿ ಮಾಡೋದು ಉತ್ತಮ. ಯಾಕಂದರೆ ಯಾವಾಗ ಚಿಕ್ಕ ವಯಸ್ಸಲ್ಲೇ ನಾವು ಯಾವಾಗ ಡೈ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಒಂದ್ಸಲ ನಾವು ಯೂಸ್ ಮಾಡಿದ್ರೆ ಮತ್ತೆ ಅದು ಪರ್ಮನೆಂಟಾಗಿ ಯೂಸ್ ಮಾಡಬೇಕು. ಯಾಕಂದರೆ ಆಲ್ಮೋಸ್ಟು ಹತ್ತಿರ ಇದ್ದಿದ್ದ ಕೂದಲೆಲ್ಲ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ಹೀಗೆ ಆಗ್ತಿದೆ, ನಾವು ಇವಾಗ ಹಿಂಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ ದಯವಿಟ್ಟು ಸ್ಟಾಪ್ ಮಾಡಿ. ಆಮೇಲೆ ಹೇರ್ ವೈಟ್ ಆಗೋಕ್ಕೆ ತುಂಬಾ ಕಾರಣಗಳಿರುತ್ತೆ. ಅದು ಯಾವುದೆಲ್ಲ ಅಂತಂದರೆ ನಾವು ಜಾಸ್ತಿಯಾಗಿ ಆಯಿಲ್ ಯೂಸ್ ಮಾಡ್ತಾ ಇರಲ್ಲ, ನಮ್ಮ ಕೂದಲಿಗೆ ಬೇಕಾಗಿರೋಂಥ ಆಯಿಲ್ ಅಥವಾ ಕಂಡೀಷ್ನಿಂಗ್ ಯಾವತ್ತೂ ನಮ್ಮ ಕೂದಲಿಗೆ ಹೋಗೋದಿಲ್ಲ, ಅದು ಒಂದು ಕಾರಣ ಆಗುತ್ತೆ. ಜಾಸ್ತಿ ಬಿಸಿಲಲ್ಲಿರೋದು ಅದು ಒಂದು ಕಾರಣ. ಇವಾಗಂತೂ ಟೆನ್ಷನ್ನು ಸ್ಟ್ರೆಸ್ಸು ಇದಕ್ಕೂ ಹೇರ್ಗಳು ವೈಟ್ ಆಗುತ್ತೆ. ಆಮೇಲೆ ಇವಾಗ ಚಿಕ್ಕ ವಯಸ್ಸವ್ರು ಏನು ಮಾಡ್ತಾರಂದ್ರೆ ಒಂದು ಕೂದಲು ವೈಟ್ ಹೇರ್ ಆಗಿದ ತಕ್ಷಣ ಅದನ್ನ ಕಿತ್ತುಬಿಡ್ತಾರೆ, ಅದರಿಂದನೂ ಅದು ಒಂದು ಕಾರಣನೇ. ಅದರಿಂದ ಉಳಿದಿದ್ದ ಕೂದಲೆಲ್ಲ ವೈಟ್ ಆಗುತ್ತೆ. ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಬರ್ಬೋದು. ಅದು ಆಗಿಲ್ಲ ಇವಾಗ ಆಗೋಗಿದೆ ಅನ್ನೋರು. ಆಮೇಲೆ ಇನ್ನೊಂದು, ಜಾಸ್ತಿ ಜನರು ಹೀಟ್ರು ಯೂಸ್ ಮಾಡಿ ಈ ಸ್ನಾನ ಮಾಡ್ತೀವಿ. ಈ ಹೀಟ್ರಿಂದನೂ ಇದು ಕರೆಂಟಿಂದ ಬಿಸಿ ಆಗೋದ್ರಿಂದ ನೀರು, ಆ ಹೀಟ್ರನ್ನ ಯೂಸ್ ಮಾಡೋದ್ರಿಂದನೂ ಕೂದಲು ವೈಟ್ ಆಗುತ್ತೆ. ಇದೆಷ್ಟೋ ಜನರಿಗೆ ಗೊತ್ತಿರೋದಿಲ್ಲ, ಹೀಟ್ರು ಯೂಸ್ ಮಾಡೋದ್ರಿಂದನೂ ಕೂದಲು ವೈಟ್ ಆಗುತ್ತೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ನಿಮ್ಮ ಕೂದಲಿಗೆ ಅಂತಲೇ ಬೇಕಂದರೆ ಗ್ಯಾಸಲ್ಲಿ ನೀರಿಟ್ಕೊಳ್ಳೋದು ಆ ರೀತಿಯಾಗಿ, ಬರೀ ಕೂದಲು ತೊಳ್ಕೊಳ್ಳೋಕ್ಕೆ ಆ ರೀತಿಯಾಗಿ ನೀವು ಏನಾದ್ರು ಒಂದು ಸ್ಟೆಪ್ನ ಬೇರೆ ರೀತಿಯಲ್ಲಿ ಮಾಡೋದು ಉತ್ತಮ. ಆಗ ಯಾವ ರೆಮಿಡಿ ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಕ್ಲಿಪ್ಪಲ್ಲಿ ಒಂದೊಂದೇ ಕ್ಲಿಪ್ಪಲ್ಲಿ ನೀಟಾಗಿ ತೋರಿಸಿದ್ದೀನಿ, ಅದನ್ನು ಫಸ್ಟ್ ನೋಡ್ಕೊಂಡು ಬರೋಣ. ಆಮೇಲೆ ನಾನು ಹೆಂಗೆ ಮಾಡಿದೆ ಅಂತ ಹೇಳಿಬಿಟ್ಟು ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. Thank you.
ಇವಾಗ ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬಂದ್ರಿ ಅಲ್ಲ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ. ನೋಡಿ, ಇದೀವಾಗ ನೀವು ನೋಡ್ಬೋದು ಐರನ್ ಪಾಟಲ್ಲಿ ಐರನ್ದು ಒಂದು ಕಡಾಯಿ ಚಿಕ್ಕದೊಂದು ತೊಗೊಂಡು ಇದರಲ್ಲಿ ನಾನು ಈ ರೀತಿಯಾಗಿ ಈ ಮೆಹಂದಿನ ಕಲಸಿಟ್ಟಿದ್ದೀನಿ. ಇದನ್ನ ಒಂದು ರಾತ್ರಿ ಫುಲ್ ಕಲಸಿಡೋದ್ರಿಂದ ಒಂಥರ ಡಾರ್ಕ್ ಬ್ಲ್ಯಾಕು ಅಲ್ಲ, ಗ್ರೀನು ಅಲ್ಲ, ಆ ರೀತಿ ಕಲರ್ ಆಗಿರುತ್ತೆ. ಸೈಡ್ಸ್ ಎಲ್ಲ ನಿಮಗೆ ಬ್ಲ್ಯಾಕ್ ಆಗಿರುತ್ತೆ. ಇದನ್ನು ನೀಟಾಗಿ ಬೆಳಿಗ್ಗೆ ಕಲಸ್ಕೊಂಡು ಇದನ್ನು ತಲೆಗೆ ಅಪ್ಲೈ ಮಾಡಬೇಕು. ಹೆಂಗೆ ಇದನ್ನು ನಾನು ರೆಡಿ ಮಾಡಿದೆ ನಿಮ್ಗೆ ಆ ಕ್ಲಿಪ್ಪಿಂಗಲ್ಲಿ ಅರ್ಥ ಆಗಿಲ್ಲ ಅಂದರೆ ನಾನು ಇವಾಗ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಒಂದು ಮೆಹಂದಿ ಪೌಡ್ರು, ನೀವು ಯಾವುದಾದ್ರು ಮೆಹಂದಿ ಪೌಡ್ರು ತೊಗೊಳ್ಳಿ, ಆದರೆ ಬ್ಲ್ಯಾಕ್ ಹೆನ್ನ ಅಂತ ಬರುತ್ತಲ್ಲ ಅದನ್ನಂತೂ ತೊಗೋಬೇಡಿ. ಅದನ್ನು ಅವಾಯ್ಡ್ ಮಾಡಿ ಪ್ಯೂರ್ ಆಗಿರುವಂಥ ಮೆಹಂದಿ ಪೌಡ್ರು. ಇವಾಗ ನೂಪುರ್ ಅವ್ರದ್ದು ಬೇರೆ ಬೇರೆ ಕಂಪ್ನಿಗಳಿಂದ ಮೆಹಂದಿ ಪೌಡ್ರ್ ಇದೆ, ಪತಂಜಲಿ ಅವ್ರದ್ದು ಇದೆ. ಬರೀ ಹೆನ್ನ ಪೌಡ್ರನ್ನ ತೊಗೊಂಡು ಅದಕ್ಕೆ ನೀವು ಒಂದು ಸ್ಪೂನು ಇವಾಗ ಮೂರು ಸ್ಪೂನ್ ಹೆನ್ನ ಪೌಡ್ರ್ ತೊಗೊಂಡ್ರಿ ಅಂದರೆ ಅದಕ್ಕೆ ಮೂರು ಸ್ಪೂನ್ ಅಷ್ಟು ಟೀ ಪೌಡ್ರನ್ನ ಒಂದು ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಹುರಿರಿ, ಹುರಿದಾಗ ಅದೇನಾಗುತ್ತೆ ಒಂದು ಬ್ಲ್ಯಾಕ್ ಕಲರ್ ಆಗುತ್ತೆ. ಆ ಬ್ಲ್ಯಾಕ್ ಕಲರ್ನ ಮಿಕ್ಸಿನಲ್ಲಿ ಪುಡಿ ಮಾಡಿ. ಮಿಕ್ಸಿ ಇಲ್ಲ ಅನ್ನೋರು ಜಸ್ಟ್ ಒಂದು ಯಾವ್ದಾರ ಒಂದು ಕಲ್ಲಿದ್ರೆ ಕಲ್ಲಲ್ಲಿ ಪುಡಿ ಮಾಡ್ಕೊಳ್ಳಿ. ಇದನ್ನು ಒಂದು ಎತ್ತಿಟ್ಕೊಂಬಿಡಿ. ನೆಕ್ಸ್ಟು ಟೀ ಡಿಕಾಕ್ಷನ್ ಗಿಡಿ. ಎರಡು ಲೋಟ ನೀರಿಗೆ ಎರಡು ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕಿ ಕುದಿಯಕ್ಕೆ ಬಿಡಿ. ಅದು ಎರಡು ಲೋಟ ಒಂದು ಲೋಟ ಆಗೋ ತನಕ ಕುದಿಸಕ್ಕೆ ಬಿಡಿ, ಅದು ಗಟ್ಟಿಗಾಗುತ್ತೆ. ಆಮೇಲೆ ಇವಾಗ ಏನು ಮಾಡಬೇಕು, ಈ ನಾವು ಏನು ಮಿಕ್ಸ್ ಮಾಡಿರ್ತೀವಲ್ಲ, ಇದು ಹುರಿದಿಟ್ಕೊಂಡಿರ್ತೀವಲ್ಲ ಟೀ ಪೌಡ್ರು, ಅದನ್ನು ಆಮೇಲೆ ಈ ಮೆಹಂದಿ ಪೌಡ್ರನ್ನ ಎರಡೂ ಸೇರಿಸಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಟೀ ಡಿಕಾಕ್ಷನಲ್ಲೇ ಎಷ್ಟು ನಮ್ಗೆ ತೆಳ್ಳಗಬೇಕು ಅದರಲ್ಲಿ ಕಲಿಸ್ಕೊತಾ ಬರಬೇಕು. ಇದಕ್ಕೆ ಬೇರೆ ಏನು ಆ್ಯಡ್ ಮಾಡಬೇಡಿ. ನಿಮಗೆ ಬ್ಲ್ಯಾಕ್ ಹೇರ್ಸ್ ಇದ್ದರೆ ಅಷ್ಟೇ ಹುರಿದಿರೋ ಅಂತಹ ಟೀ ಪೌಡ್ರನ್ನ ಯೂಸ್ ಮಾಡಿ. ನಿಮಗೆ ಬ್ಲ್ಯಾಕ್ ಹೇರ್ಸ್ ಇಲ್ಲ ಅನ್ನೋರು, ಬರೀ ನಮ್ಮ ಕೂದಲಿಗೆ ಕಂಡೀಷನ್ ಆಗಲಿ ಅಂತ ಹೇಳಿಬಿಟ್ಟು ಹಚ್ತೀರಿ ಅಂತ ಅನ್ನೋರು, ಬರೀ ಟೀ ಡಿಕಾಕ್ಷನಲ್ಲೇ ಯೂಸ್ ಮಾಡಿ ಈ ಹೇರ್ನ. ಇದರಿಂದ ತುಂಬಾ ಕೂದಲು ಕಂಡೀಷನ್ನು ಆಗುತ್ತೆ. ನ್ಯಾಚುರಲ್ ವೇನಲ್ಲಿ ನೀವು ಹೇರ್ನ ಕಲರ್ ಮಾಡ್ಬೋದು. ನಾನಿವಾಗ ಅದನ್ನು ಕಲರ್ ಮಾಡೋ ಡೆಮೋನು ತೋರಿಸ್ತಿದ್ದೆ, ಯಾಕಂದ್ರೆ ನಂದು ಇಲ್ಲಿ ಕಲರು ಬ್ಲ್ಯಾಕೇ ಇರೋದ್ರಿಂದ ಇದ್ರ ಮೇಲೆ ನಾನು ಅಪ್ಲೈ ಮಾಡೋದು ಯಾವ ರೀತಿನಲ್ಲೂ ಅದು ಇಫೆಕ್ಟಿವ್ ಆಗಿರೋದಿಲ್ಲ. ಯಾಕಂದ್ರೆ ನಂದೇ ಬ್ಲ್ಯಾಕ್ ಇದೆ, ನಾನು ಏನು ಅಪ್ಲೈ ಮಾಡಿ ತೋರಿಸಿದ್ರು ನಿಮಗೆ ಅದು ಫೇಕ್ ಆಗಿರುತ್ತೆ. ಸೊ ನಾನು ಅದು ಆ ರೀತಿ ಮಾಡೋದಿಲ್ಲ. ನೀವು ಅಪ್ಲೈ ಮಾಡ್ಕೊಂಡು ನೋಡಿ. ನಿಮ್ಗೆ ಇವಾಗ ಸ್ವಲ್ಪ ಅದು ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಕೊಡುತ್ತೆ ಅಂತ ನಾನು ಹೇಳೋದಿಲ್ಲ. ಒಂದ್ಸಲ ವೈಟ್ ಹೇರ್ಸ್ ಇರೋರು ಅಪ್ಲೈ ಮಾಡಿ ನೋಡಿ ಮನೆಯಲ್ಲಿ. ಆಮೇಲೆ ನಿಮಗೆ ಹಿಂಗೆ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಬಂದಂಗೆ ನಿಮ್ಮ ಕಲರು ಹೇರು ಬ್ಲ್ಯಾಕ್ ಆಗುತ್ತೆ, ನ್ಯಾಚುರಲ್ ವೇಗೆ ಒಕ್ಕೊಳ್ಳುತ್ತೆ. ಸೊ ಆದಷ್ಟು ನೀವು ಕೆಮಿಕಲ್ ಫ್ರೀ ಆಗಿ ನಿಮ್ಮ ಹೇರ್ನ ಕಲರ್ ಮಾಡ್ಕೋಬಹುದು. ಈ ರೀತಿಯಾಗಿ ಅನ್ವಾಂಟೆಡ್ ಪ್ರಾಡಕ್ಟ್ಸ್ನ ನಮ್ಮ ತಲೆಗೆ ಹಾಕ್ಕೊಂಡು ನಾವು ನಮಗೂ ಪ್ರಾಬ್ಲಮ್ಸ್ನ ನಮ್ಮ ದೇಹಕ್ಕೂ ನಮ್ಮದು ದಂಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ನ್ಯಾಚುರಲ್ ವೇನಲ್ಲಿ ಈ ಹೇರ್ನ ಕಲರ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು, ಇದರಿಂದ ಯಾವುದು ಪ್ರಾಬ್ಲಮ್ಸು ಆಗೋದಿಲ್ಲ. ನ್ಯಾಚುರಲ್ ವೇನಲ್ಲಿ ನಮ್ಮದು ಹೇರು ಕಲರ್ ಆಗುತ್ತೆ, ಹೇರ್ ಫಾಲ್ ಆಗೋದು ಯಾವ ಸಮಸ್ಯೆನೂ ಆಗೋದಿಲ್ಲ. ಅದನ್ನು ಲೇಯರ್ ಬೈ ಲೇಯರ್ ತೆಗೆದುಬಿಟ್ಟು ಒಂದು ಬ್ರಷಿಂದ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಇದನ್ನು ಒಂದು 30 ಮಿನಿಟ್ಸ್ ಬಿಡಿ. ಅಥವಾ ನಿಮ್ಮ ಹೇರಲ್ಲಿ ಫುಲ್ಲು ನಿಮ್ದು ಲಾಂಗ್ ಹೇರ್ ಇದ್ದರೆ ಅದು ಒಣಗಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಶಾರ್ಟ್ ಹೇರ್ ಆದರೆ ಒಂದು 30 ಮಿನಿಟ್ಸ್ ಸಾಕು. ಇವಾಗ ಲಾಂಗ್ ಹೇರ್ ಇದೆ ಅನ್ನೋರು ಫುಲ್ ನಿಮ್ಗೆ ಗೊತ್ತಾಗುತ್ತಲ್ಲ ಡ್ರೈ ಆಗೋ ತನಕ ಹೇರಲ್ಲೇ ಬಿಡಿ. ಒಳ್ಳೆ ಒಂದು ಶ್ಯಾಂಪೂ ಏನು ಹಾಕದೆ ಬರೀ ನೀರಲ್ಲೇ ಅವತ್ತಿನ ದಿನ ತೊಳ್ಕೊಳ್ಳಿ ಕೂದಲನ್ನ. ತೊಳ್ಕೊಂಡು ಏನು ನೆಕ್ಸ್ಟ್ ದಿನ ತೊಳ್ಕೊಂಡು ಒಣಗಿದ್ಮೇಲೆ ಅದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದ್ರೂ ನೀವು ತಲೆಗೆ ಯೂಸ್ ಮಾಡುವಂಥ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ. ಅವತ್ತು ಫುಲ್ ಅದನ್ನು ಹಾಗೆ ಬಿಡಿ. ನೆಕ್ಸ್ಟ್ ದಿನ ಏನು ಮಾಡಿ, ಇವಾಗ ಇವತ್ತು ಬೆಳಿಗ್ಗೆ ನೀವು ಸ್ನಾನ ಮಾಡಿದ್ರಿ ಅಂದ್ಕೊಳ್ಳಿ, ಅವತ್ತು ಸಂಜೆ ತನಕ ನೀವು ಸಂಜೆ ನಿಮ್ಮದು ಒಣಗಿದ್ಮೇಲೆ ಕೂದಲಿಗೆ ಎಣ್ಣೆ ಹಚ್ಕೊಂಡು ಬಿಟ್ಬಿಡಿ. ಇವಾಗ ಕೆಲವರಿಗೆ ಫುಲ್ಲು ನೈಟೆಲ್ಲ ಎಣ್ಣೆ ಹಚ್ಕೊಳ್ಳೋದು ಇಷ್ಟ ಇಲ್ಲ ಅನ್ನೋರು ಬೆಳಗಿನ ಹೊತ್ತು ನೆಕ್ಸ್ಟ್ ದಿನ ನೀವು ಸ್ನಾನ ಮಾಡೋಕೆ ಹೋಗ್ತೀವಿ ಅನ್ನೋ ಟೈಮಿಗೂ ಆದ್ರೂ ಹೇರ್ಗೆ ಆಯಿಲ್ ಮಾಡ್ಕೊಳ್ಳಿ. ಆಯಿಲ್ ಮಾಡಿಕೊಂಡು ಆಮೇಲೆ ಶ್ಯಾಂಪೂ ಮಾಡಿಕೊಂಡು ನೀವು ಹೇರ್ನ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಅವತ್ತಿನ ದಿನವೇ ಇವಾಗ ಮೆಹಂದಿ ಹಚ್ಚಿದ ದಿನವೇ ನೀವು ಶ್ಯಾಂಪೂಯಿಂದ ವಾಶ್ ಮಾಡೋದ್ರಿಂದ ನಿಮಗೆ ಯಾವ ಡೈನೂ ತಲೆನಲ್ಲಿ ಉಳಿಯೋದಿಲ್ಲ. ಅದಕ್ಕೆ ಆದಷ್ಟು ನೆಕ್ಸ್ಟ್ ದಿನ ಇವಾಗ ನೀವು ಅದಕ್ಕೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿದ್ರೆ ಆ ಕಲರು ತಲೆನಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ದಿನ ನೀವು ನೀಟಾಗಿ ಕೂದಲನ್ನ ವಾಶ್ ಮಾಡ್ಕೊಳ್ಳಿ. ಇದರಿಂದ ಒಳ್ಳೆ ಇಫೆಕ್ಟಿವ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ. ಆಮೇಲೆ ನಿಮಗೆ
ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಎಲ್ಲಾದರೂ ಆಮ್ಲ ಪೌಡ್ರು ಅಂತ ಏನು ಸಿಗುತ್ತೆ ಅದೆಲ್ಲರೂ ಸಿಕ್ತು ಅಂದರೆ ಅದನ್ನು ಮಿಕ್ಸ್ ಮಾಡೋದ್ರಿಂದ ನ್ಯಾಚುರಲ್ ವೇನಲ್ಲಿ ಬ್ಲ್ಯಾಕ್ ಆಗುತ್ತೆ ಕೂದಲು. ಇದನ್ನು ನೀವು ಟ್ರೈ ಮಾಡಿ ನೋಡಿ. ನಾನು ತುಂಬ ಕಡೆ ಇಲ್ಲಿ ವಿಚಾರಿಸ್ದೆ, ನಂಗೆ ಸಿಕ್ಕಿಲ್ಲ. ನಿಮಗೆ ಎಲ್ಲರೂ ಮೆಡಿಕಲ್ ಶಾಪು ಅಥವಾ ಎಲ್ಲಾದರೂ ಒಂದು ಗ್ರೋಸರಿ ಶಾಪು ಅಥವಾ ಫ್ಯಾನ್ಸಿ ಸ್ಟೋರ್ಸಲ್ಲಿ ಎಲ್ಲರೂ ಸಿಕ್ತು ಅಂತಂದರೆ ಅದನ್ನು ಅಪ್ಲೈ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಫುಲ್ ನ್ಯಾಚುರಲ್ ವೇನಲ್ಲಿ ಕಂಡೀಷನು ಆಗುತ್ತೆ. ನಿಮಗೆ ನೀವು ನೋಡ್ಬೋದು ಹೇರ್ ಡೈಗಳಲ್ಲೂ ಮೇಲ್ಗಡೆ ಪ್ಯಾಕೆಟಲ್ಲಿ ನೆಲ್ಲಿಕಾಯಿದು ಎಲ್ಲ ಚಿತ್ರಗಳನ್ನ ಹಾಕಿರ್ತಾರೆ, ಯಾಕಂದರೆ ಅದು ನ್ಯಾಚುರಲ್ ವೇನಲ್ಲಿ ನಮ್ಮ ಹೇರ್ನ ಬ್ಲ್ಯಾಕ್ ಮಾಡುತ್ತೆ. ನ್ಯಾಚುರಲ್ ಹೇರ್ ಡೈ ಬಗ್ಗೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಗುತ್ತೆ. ಸೊ ನಾನು ಈ ಥರದ್ದು ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನ ನಾನು ಟ್ರೈ ಮಾಡ್ತೀನಿ. ಕಮೆಂಟ್ ಮೂಲಕ ತಿಳಿಸಿ ನೀವು ಟ್ರೈ ಮಾಡಿದ್ರಾ ಅಂತ ಹೇಳಿಬಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.